ಮಾನ್ಯ ಸಬ್ಬತ್ ಶಾಲೆಯ ಸದಸ್ಯರಿಗೆ ಈ ದಿನದ ಶುಭಾಶಯಗಳು ಪರಲೋಕ ಶಿಕ್ಷಣ ಮತ್ತು ನಿರಂತರದ ಕಲಿಯುವಿಕೆ ಪರಲೋಕದಲ್ಲಿಯೂ ನಾವು ಕಲಿಯೋದನ್ನು ಮುಂದೆ ಒರೆಸ್ತೇವೆ ಅಂತ ಇವತ್ತಿನ ಪಾಠ ನಮಗೆ ಹೇಳ್ತಾ ಇದೆ ಪ್ರಧಾನ ವಾಕ್ಯವನ್ನು ಒಂದು ಕುರಿತ ಎರಡು ಒಂಬತ್ತನೇ ವಚನ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಅಂತ ಇಲ್ಲಿ ಪೌಲನು ಹೇಳ್ತಾನೆ ಆತನನ್ನು ಇಲ್ಲಿ ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನ ಕಣ್ಣು ಕಾಣಲಿಲ್ಲ ಯಾವ ಊಹೆ ಇದನ್ನು ಊಹಿಸ್ಲಿಕ್ಕೆ ಆಗೋದಿಲ್ಲ ಕಿವಿ ಕೇಳಲಿಲ್ಲ ಕಿವಿ ಇನ್ನೂ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಿಲ್ಲ ಅಂತಂದ್ರೆ ಅಷ್ಟು ಭವ್ಯವಾದಂತ ಆ ಪರಲೋಕ ಮತ್ತು ನೂತನ ಭೂಮಂಡಲದ ಅನುಭವ ದೇವರ ಮಕ್ಕಳಿಗೆ ಆಗ್ತದೆ ಯಾರು ಏಸುವಿನಲ್ಲಿ ನಂಬಿಕೆಯನ್ನಿಟ್ಟು ಎಲ್ಲಿಯೂ ತಪ್ಪದೆ ಆತನಿಗೆ ವಿಧೇಯರಾಗಿ ನಡೀತಾರೋ ಅವರ ಬದುಕಿನಲ್ಲಿ ಈ ತ್ರೈಮಾಸಿಕದಲ್ಲಿ ಆ ಸಿದ್ಧತೆಯ ಸಂಸ್ಥೆ ಇಲ್ಲಿಯೇ ಇದೆ ನಮ್ಮ ಶಿಕ್ಷಣ ಯಾವುದೇ ವಿಷಯವಿರಬಹುದು ಇವೆಲ್ಲ ನಮ್ಮನ್ನ ಇನ್ನು ಮುಂದಿನ ಬದುಕಿಗೆ ಸಿದ್ಧ ಮಾಡಿಸಬೇಕು ಬಹಳಷ್ಟು ವಿಷಯಗಳನ್ನ ಈ ತ್ರೈಮಾಸಿಕದಲ್ಲಿ ನಾವು ಕಲ್ತಿದ್ದೇವೆ ಅಂದರೆ ಈ ಕ್ರೈಸ್ತ ಶಿಕ್ಷಣ ಅನ್ನುವಂಥದ್ದು ಸತ್ಯವೇದ ಮೂಲಕವಾಗಿ ಇದು ನಮ್ಮನ್ನ ಈ ಲೋಕದಲ್ಲಿ ಸದ್ಭಕ್ತರಾಗಿ ಸುಖಿಗಳಾಗಿ ಸಂತೋಷ ನೆಮ್ಮದಿಗಳಿಂದ ಇರುವುದನ್ನಷ್ಟೇ ಕಲಿಸಲಿಲ್ಲ ಇವುಗಳು ನಮ್ಮನ್ನ ನಿರಂತರದ ಬದುಕಿಗೆ ಸಿದ್ಧ ಮಾಡಿವೆ ಎಂಬುದನ್ನು ಗಮನಕ್ಕೆ ತೆಗೆದುಕೊಳ್ಳುವಾಗ ಬಹಳ ಹಿತ ಅನ್ನಿಸ್ತದೆ ನಮ್ಮ ಸಭಾಶಾಲೆಯ ಪುಸ್ತಕವನ್ನ ನಾವು ಜೊತೆಗೆ ಇಟ್ಟುಕೊಂಡು ಮತ್ತೊಂದು ಸಾರಿ ಈ ಪಾಠಗಳನ್ನು ಓದಿದರೂ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಇವುಗಳು ನಮ್ಮನ್ನ ಬಹಳ ಚೆನ್ನಾಗಿ ನಿರ್ದೇಶಿಸ್ತವೆ ಈ ವಾರ ನಾವು ನಿಜವಾದ ಪದವಿಗಾಗಿ ನಿರಂತರವಿರುವ ಶಾಲೆ ಪರಲೋಕದ ಶಾಲೆ ಅಲ್ಲಿ ನಾವು ಯುಗ ಯುಗಗಳದ್ದಕ್ಕೂ ಕಲಿಯುತ್ತಿರುತ್ತೇವೆ ಬೆಳೆಯುತ್ತೇವೆ ಎಂಬುದನ್ನು ನಮ್ಮ ಗಮನಕ್ಕೆ ಸ್ವಲ್ಪ ವಿವರವಾಗಿ ತೆಗೆದುಕೊಳ್ತಾ ಇದ್ದೇವೆ ಈ ನಂತರದ ಶಾಲೆಯಲ್ಲಿ ನಾವು ಈ ಜಗತ್ತಿನಲ್ಲಿ ಊಹೆ ಮಾಡಲಾಗದ್ದನ್ನು ಕಲಿಯಲು ಪ್ರಾರಂಭಿಸುತ್ತೇವೆ ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವದಿಸಲಿ ಈಗ ಸತ್ತವರ ಗತಿ ಏನು ಅಂತ ಮೊದಲನೇ ಹಂತದಲ್ಲಿ ಇದನ್ನು ನೋಡ್ತಾ ಇದ್ದೇವೆ ಕ್ರಿಸ್ತಶಕ ಸಾವಿರದ ಆರ್ನೂರಲ್ಲಿ ಬ್ಲೇಸ್ ಪ್ಯಾಸ್ಕಲ್ ಅನ್ನುವಂಥ ಒಬ್ಬ ಲೇಖಕ ಹೇಳಿದ್ದೇನೆಂದರೆ ಒಬ್ಬ ಮಾನವ ಎಷ್ಟೇ ವರ್ಷ ಜೀವಿಸಿದರು ಆತನ ಬದುಕು ಎಷ್ಟೇ ಒಳ್ಳೆಯದಾಗಿದ್ದರು ಅವನು ಒಂದು ದಿನ ಸಾಯಲೇಬೇಕು ಅಂದರೆ ಎಲ್ಲರಿಗೂ ಸಾವು ಕಟ್ಟಿಟ್ಟ ಬುತ್ತಿ ಎಲ್ಲರೂ ಸಾಯ್ಬೇಕು ಈ ಭೂಮಿ ಮೇಲೆ ಬಂದವರು ಎಲ್ಲರೂ ಸತ್ತಾರೆ ಒಂದಲ್ಲ ಒಂದು ರೀತಿಯಿಂದ ಇತಿಹಾಸ ಒಬ್ಬಿಬ್ಬರ ಬಗ್ಗೆ ಬೇರೆ ಏನು ಹೇಳ್ತದೆ ಅವರನ್ನು ಹೊರಪಡಿಸಿ ಎಲ್ಲರೂ ಸಾಯ್ಬೇಕು ಸಾಯ್ತಾರೆ ಸತ್ತಿದ್ದಾರೆ ಸಾವಿನ ನಂತರದ ಅವಧಿ ದೀರ್ಘಾವಧಿ ಅದಕ್ಕೆ ಕೊನೆ ಇಲ್ಲ ಮರಣದ ಪೂರ್ವದಲ್ಲಿಯ ಬದುಕು ಅಲ್ಪಾವಧಿ ಕೀರ್ತನೆಗಾರನು ಹೇಳ್ತಾನೆ ಈ ಲೋಕದಲ್ಲಿ ನಾವು ಹೆಚ್ಚು ಅಂತ ಬದುಕಿದರೆ ಎಪ್ಪತ್ತು ಇನ್ನೂ ಹೆಚ್ಚು ಅಂತಂದರೆ ಎಂಬತ್ತು ಆಮೇಲೆ ಮರಣವೇ ನಮ್ಮ ಗತಿ ಸಾವು ಈ ಇದನ್ನು ನಮಗೆ ತಿಳಿಸ್ತದೆ ಇಲ್ಲಿ ಜನರು ಕ್ಷಣಿಕ ಕಾಲದ ಘಟನೆಗಳ ಬಗ್ಗೆ ಚಿಂತಿಸ್ತಾರೆ ಚಿಂತಿಸುವುದು ಬಹಳ ಸಹಜ ಇದೆ ಆ ನಾವು ಹೇಗೆ ಸೋತಿದ್ದೇವೆ ಬದುಕಿನಲ್ಲಿ ಜಯ ಸಾಧಿಸ್ಲಿಕ್ಕಾಗಲಿಲ್ಲ ಸ್ಥಾನಮಾನಗಳನ್ನ ಕೆಲವು ಸಾರಿ ಕಳೆದುಕೊಂಡಿದ್ದೇವೆ ಅಂತ ಹೇಗೆ ಕೆಲವು ಸಾರಿ ನಿಂದೆ ಅವಮಾನಗಳಿಗೆ ಗುರಿಯಾಗಿದ್ದೇವೆ ಅಂತ ಹೀಗೆ ಇಂತಹ ಅವ್ರು ಹಾಗಂದ್ರು ಇವರು ಹೀಗಂದ್ರು ಇದಾಯ್ತು ಅದಾಯ್ತು ಅದು ಮಾಡ್ಲಿಕ್ಕೆ ಇದು ಇದ್ ಮಾಡ್ಲಿಕ್ಕೆ ಅಂತ ಕ್ಷಣಿಕವಾದಂಥಗಳು ಅನೇಕ ಸಾರಿ ಈ ಘಟನೆಗಳು ಕೆಲ ಕಾಲ ನಮ್ಮ ಮನಸ್ಸಿನಲ್ಲಿದ್ದು ಆಮೇಲೆ ಮನಸ್ಸಿನಲ್ಲೂ ಅವು ಮಾಸಿ ಹೋಗ್ತವೆ ಆ ದೇವರು ಉತ್ತಮ ಆ ರೀತಿ ಇಟ್ಟಿದ್ದಾನೆ ಆದರೆ ಈ ಕ್ಷಣಿಕವಾದಂತವುಗಳಲ್ಲೇ ದೀರ್ಘಕಾಲ ನಾವು ಕಳೀತೆವೆ ಇದು ನಮ್ಮ ಬಡತನ ಪಾಸ್ಕಲ್ ಹೇಳಿದ್ದು ಸತ್ಯ ಏನು ಸತ್ಯವೇದ ಏಸುವನ್ನು ನಂಬಿ ರಕ್ಷಣೆ ಹೊಂದಿದವರಿಗೆ ಬಹಳ ಆಶೀರ್ವಾದಗಳ ವಾಗ್ದಾನಗಳು ಇವೆ ಎಂದು ಹೇಳ್ತದೆ ಸತ್ಯವೇದ ತುಂಬ ಬಹಳಷ್ಟು ವಾಗ್ದಾನಗಳಿವೆ ಇದನ್ನ ನೋಡಿ ಒಬ್ಬರು ಕಾಣದನ್ನ ಇನ್ನೊಬ್ರು ಕಾಣ್ಲಿಕ್ಕೆ ಆಗುದಿಲ್ಲ ಇವರು ಕಾಣದನ್ನ ಅವ್ರು ಕಾಣ್ತಾರೆ ಹಾಗೆ ನಾನು ನೂರಾರು ವಾಗ್ದಾನಗಳಿದೆ ಅಂತ ಕೆಲವ್ರು ಹೇಳಿದ್ದನ್ನ ಕೇಳಿದ್ದೇನೆ ಇನ್ ಕೆಲವರು ಸಾವಿರಗಳಿದೆ ಅಂತ ಸಾವಿರಾರು ವಾಗ್ದಾನಗಳಿದೆ ಅಂತ ನಾನು ಓದಿದ್ದೇನೆ ಬಹಳಷ್ಟು ವಾಗ್ದಾನಗಳು ನಾನು ಕೂಡ ಓದಿದ್ದೇನೆ ಸತ್ಯವೇದವನ್ನ ಆ ಮೇಲಿಂದ ಮೇಲೆ ನಾವು ಓದ್ತಾ ಇರೋದ್ರಿಂದ ಈ ವಾಗ್ದಾನಗಳು ಹೆಚ್ಚಿನ ನಿರೀಕ್ಷೆಯನ್ನು ನಮ್ಮಲ್ಲಿ ತುಂಬ್ತವೆ ಶಕ್ತಿಯನ್ನು ತುಂಬ್ತವೆ ನಮ್ಮಲ್ಲಿ ಆಶಾಭಾವವನ್ನು ತುಂಬ್ತವೆ ನಾವು ಸಾಧಕ ಭಾವವನ್ನು ಹೊಂದುತ್ತೇವೆ ದೇವರ ಮೂಲಕವಾಗಿ ಎಲ್ಲವೂ ಸಾಧ್ಯ ಅನ್ನುವ ರೀತಿಯಲ್ಲಿ ಅದಕ್ಕಾಗಿ ಸ್ವಾಮಿ ಬಂದರು ನಾವು ಈ ಸ್ವಾಮಿಯವರ ಒಡನಾಟದಲ್ಲಿ ಬಿದ್ದದ್ದು ಕೂಡ ಈ ಕಾರಣದಿಂದಲೇ ಅದು ಏನು ನಮ್ಮ ಬದುಕುಗಳು ಈ ಮರಣದಿಂದ ತಪ್ಪಿಸಿಕೊಂಡು ಶಾಶ್ವತವಾಗಿ ಬದುಕುವ ಆ ಭಾಗ್ಯವನ್ನು ಹೊಂದಬೇಕು ಅಂತ ಹೇಳಿ ಸಾವಿನ ನಂತರ ಏನಾಗ್ತದೆ ಎಂಬುದಕ್ಕೆ ಗಮನ ಕೊಡಬೇಕು ಅಂತ ಇನ್ನೊಬ್ರು ಹೇಳ್ತಾರೆ ಇದು ಇದು ಮುಖ್ಯವಾದಂಥದ್ದು ನಾವು ಇವತ್ತಿನ ಜಂಜಾಟದಲ್ಲಿ ಮಾತ್ರ ತೊಡಗಿ ಇಷ್ಟೇ ಅಂತ ಬಿಟ್ಟು ಬಿಟ್ಟು ಬಿಡದೆ ನಮಗೆ ಬಹಳಷ್ಟು ಬದುಕಿ ಇದೆ ಅದಕ್ಕೋಸ್ಕರ ನಾವು ಮನಸ್ಸು ಮಾಡಿದರೆ ಅಂಥವರಿಗೆ ಇಲ್ಲಿ ಯಾವುದೂ ಕಡಿಮೆ ಇಲ್ಲ ಸ್ವಾಮಿ ಮತಾಯ ಆರು ಮೂವತ್ತ್ ಮೂರರಲ್ಲಿ ಹೇಳಿದ್ದು ಪರಲೋಕ ರಾಜ್ಯಕ್ಕಾಗಿಯೂ ಯೇಸು ಸ್ವಾಮಿಯವರ ನೀತಿಗಾಗಿಯೂ ತವಕಪಟ್ಟರೆ ಈ ಭೂಮಿಯ ಮೇಲೆ ಬೇಕಾದದ್ದೆಲ್ಲವನ್ನ ದೇವರು ಅದ್ಭುತವಾದಂತಹ ರೀತಿಯಲ್ಲಿ ನಮಗೆ ಕೊಡ್ತಾನೆ ಅಂತೇಳಿ ಕೀರ್ತನೆ ನೂರ ಇಪ್ಪತ್ತೇಳ ಏಳು ಮೂರನೇ ವಚನದಲ್ಲಿಯೂ ಎರಡು ಮೂರಲ್ಲಿಯೂ ನಾವು ಇದನ್ನು ಓದ್ತೇವೆ ಏನಂದರೆ ಕರ್ತನ ಭಕ್ತರಿಗೆ ಅವರ ನಿದ್ರೆಯಲ್ಲಿಯೂ ಕೂಡ ಆಹಾರವನ್ನು ಕೊಡ್ತಾನೆ ಅಂತ ಅಂತಂದರೆ ನಿದ್ರೆಯಲ್ಲಿ ಊಟ ಮಾಡಿಸ್ತಾನೆ ಅಂತಲ್ಲ ಬಹುಶಃ ಅವರು ತೃಪ್ತಿಕರವಾದಂಥ ಕನಸುಗಳನ್ನ ಕಾಣ್ಬೋದು ಅಂತಂದರೆ ಇಂಥ ಜನರು ದೇವರ ಸದ್ಭಕ್ತರಾಗಿ ಇರ್ತಕ್ಕಂಥವ್ರು ಆತನ ಕನಸನ್ನು ಕಾಣುವವರಿಗೆ ಹಿತಕರವಾದಂಥ ತೃಪ್ತಿಕರವಾದಂಥ ಆಹಾರವನ್ನು ಅವನು ಕೊಟ್ಟೇ ಕೊಡ್ತಾನೆ ಅಂತ ಶಾಸ್ತ್ರ ನಮಗೆ ಹೇಳ್ತದೆ ಹೌದು ಪ್ರಿಯರೇ ಮುಂದೆ ನೋಡೋಣ ಇಲ್ಲಿ ಅನೇಕ ಆಶ್ವಾಸನೆಗಳ ಬಗ್ಗೆ ನಾನು ಬರ್ಕೊಂಡು ಬಂದಿದ್ದೀನಿ ಇವುಗಳನ್ನು ಓದಬೇಕು ಯುಹಾನ ಆರು ಐವತ್ನಾಲ್ಕು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು ಪಾಪ ಮಾಡಿದೆ ಅವರೆಲ್ಲರೂ ಸಾಯ್ತಾರೆ ಅಂತ ರೋಮಾಪುರದವರಿಗೆ ಆರು ಇಪ್ಪತ್ತ್ ಮೂರಲ್ಲಿ ಓದ್ತೇವೆ ಪಾಪದ ಸಂಬಳ ಮರಣ ಅಂತ ಅಂತಂದರೆ ಎಲ್ಲರೂ ಸಾಯ್ಬೇಕು ಯಾಕಂದರೆ ನಮ್ಮ ಮೊದಲ ತಂದೆ ತಾಯಿ ಸತ್ರು ಆದರೆ ಯೇಸು ಸ್ವಾಮಿ ಬಂದು ಇಲ್ಲಿ ಬದುಕಿ ಅವರು ಸತ್ತು ಎದ್ರು ಯಾಕೆ ಎದ್ರು ನಾನು ನೀವು ಸಾಯಿದೆ ಈ ಮೊದಲ ಮರಣ ಶಾರೀರಿಕ ದೇಹದ ಒಂದು ಅಂತ್ಯ ಇಲ್ಲ ಆಗಬೇಕು ಆ ಮರಣವನ್ನು ನಾವು ಸ್ವೀಕರಿಸ್ತೇವೆ ಆದರೆ ಅವನನ್ನು ಸ್ವೀಕರಿಸುವಂಥವರು ಅವನ ಎದ್ದ ರೀತಿಯಲ್ಲಿ ನಾವು ಹೇಳ್ತೇವೆ ಅಂತ ಪುನರುತ್ಥಾನವಾಗ್ತೇವೆ ಭಾಳ ಅದ್ಭುತವಾದಂಥ ಆಶೀರ್ವಾದಗಳು ಒಂದು ಯೋಹನ ಐದು ಹದಿಮೂರಲ್ಲಿ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ ಒಂದು ತಿಮೋತಿ ಒಂದು ಹದಿನಾರು ಆದರೆ ಇನ್ನು ಮುಂದೆ ನಿತ್ಯ ಜೀವಕ್ಕಾಗಿ ತನ್ನ ಮೇಲೆ ನಂಬಿಕೆ ಇಡುವವರಿಗೆ ತನ್ನ ದೀರ್ಘ ಶಾಂತಿಯ ದೃಷ್ಟಾಂತವಿರಬೇಕೆಂದು ಈ ಅಂಶಗಳನ್ನು ನಾನು ಬರೆದಿದ್ದೇನೆ ಅಂತ ಹೇಳ್ತೇನೆ ಯೂದ ಒಂದು ಇಪ್ಪತ್ತೊಂದರಲ್ಲಿ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಯೂದ ಅವನು ಬರೆದದ್ದು ಬರೀ ಒಂದೇ ಅಧ್ಯಾಯ ಬಹಳ ಅರ್ಥಪೂರ್ಣವಾಗಿದೆ ಬಹಳ ಸೊಗಸಾಗಿದೆ ಇಲ್ಲಿ ಆತನು ಹೇಳ್ತಾನೆ ನಿತ್ಯ ಜೀವಕ್ಕಾಗಿ ಯೇಸು ಕ್ರಿಸ್ತರು ತಮ್ಮ ಕರುಣೆಯನ್ನು ನಮಗಾಗಿ ತೋರಿಸಿದ್ದಾರೆ ಅಂತ ತೀತ ಮೂರು ಏಳರಲ್ಲಿ ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದ್ದಾನೆ ಸೊ ಇವತ್ತು ಯಾವ ತೊಂದರೆಗಳು ಆಗದ ಹಾಗೆ ನಾವು ತೊಂದರೆಯಲ್ಲಿ ಬೀಳದ ಹಾಗೆ ನಮ್ಮ ನಿತ್ಯ ಜೀವದ ಗುರಿಯನ್ನು ಕಳೆದುಕೊಳ್ಳದ ಹಾಗೆ ಸತ್ಯ ವೇದದಲ್ಲಿ ನಾವು ಕಾಲ ಕಳೆದು ಈ ಆಶ್ವಾಸನೆಗಳ ಒಂದು ಪೋಷಣೆಯಲ್ಲಿ ಬೆಳೆಯಬೇಕಿದೆ ಒಂದು ನೂತನ ಅಸ್ತಿತ್ವ ಪ್ರಕಟಣೆ ಇಪ್ಪತ್ತೊಂದು ನಾಲ್ಕರಲ್ಲಿ ಏನು ನೋಡ್ತೇವೆ ಅಂತಂದ್ರೆ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲು ಇದ್ದದ್ದೆಲ್ಲ ಇಲ್ಲದೆ ಹೋಯಿತು ನೋಡ್ತಾ ಇದ್ದೇವೆ ನಾವು ಕಲ್ತಿದ್ದೇವೆ ಮರಣ ಈ ಲೋಕದಲ್ಲಿ ನಮಗೆ ತೊಂದರೆಯನ್ನು ಮಾಡಿ ಭಾಳಷ್ಟನ್ನು ನಮ್ಮ ಕಡೆಯಿಂದ ಕಿತ್ಕೊಳ್ಳುವ ಒಂದು ಹವಣಿಕೆಯಲ್ಲಿದೆ ಅದಕ್ಕಾಗಿ ಸೈತಾನನು ಈ ತನ್ನ ಹುಣಾರ್ಗಳನ್ನು ಹಾಕಿ ಬಹಳಷ್ಟು ನಮ್ಮನ್ನು ತಳಮಳಗೊಳಿಸಿದ್ದಾನೆ ಇವತ್ತು ಅಂಥ ತತ್ವ ತತ್ವಜ್ಞಾನಗಳನ್ನು ಜನರಲ್ಲಿ ಹುಟ್ಟಿಸಿ ಧರ್ಮ ಮತಗಳನ್ನು ಹುಟ್ಟಿಸಿ ದೇವರೇ ಇಲ್ಲ ಅಂತ ಹೇಳಿ ಬಹಳಷ್ಟು ಜನರನ್ನು ತನ್ನೆಡೆಗೆ ಸೆಳೆದುಕೊಂಡು ಈ ದೂರ ದೃಷ್ಟಿಯನ್ನು ಅವರಿಂದ ತೆಗೆದುಹಾಕಿಬಿಟ್ಟಿದ್ದಾನೆ ದೇವರ ದೃಷ್ಟಿಕೋನ ಹೇಗೆ ಇರಬೇಕು ಅಂತ ದೃಷ್ಟಿಕೋನವನ್ನು ಕಳೆದುಕೊಳ್ಳುವ ಹಾಗೆ ಮಾಡಿದ್ದಾನೆ ಎಲ್ಲರೂ ಒಂದು ಸಮಯದಲ್ಲಿ ದೇವರ ಮಕ್ಕಳು ಆದರೆ ನಮ್ಮ ದಾರಿಗಳು ಇಬ್ಬಾಗಾಗಿವೆ ಬೇರೆ ಬೇರೆ ದಾರಿಯಲ್ಲಿದ್ದೇವೆ ಒಂದು ಇಕ್ಕಟ್ಟಾದಂಥದ್ದು ಇನ್ನೊಂದು ಬಹಳ ಅಗಲವಾದಂಥದ್ದು ಇಕ್ಕಟ್ಟಿನಲ್ಲಿ ಸಾಗಿರಿ ಅಂತ ನಮ್ಮನ್ನು ಆತನು ಹೇಳ್ತಾ ಇದ್ದಾನೆ ಇಕ್ಕಟ್ಟಿನಲ್ಲಿ ಸಾಗೋಣ ಈ ಕಣ್ಣೀರನ್ನು ಒರೆಸ್ತಾನೆ ಅಂತ ಹೇಳಿದರೆ ಈಗ ಇಲ್ಲಿ ನಮಗೆ ಬಹಳಷ್ಟು ಅರ್ಥ ಇದೆ ಯಾಕೆಂದರೆ ಅವನು ಎಲ್ಲವನ್ನ ನೂತನವಾಗಿ ಸೃಷ್ಟಿಸ್ತಾನೆ ವೈಭವ ವೈಭವದಿಂದ ಪೂರಿತ ಈ ಶ್ರೇಷ್ಠ ಉನ್ನತವಾದಂಥ ಲೋಕವನ್ನು ನಮಗೆ ಆತನು ಕೊಡಲಿದ್ದಾನೆ ಅದರ ಊಹೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲವೂ ಬದಲಾಗ್ತದೆ ಅಲ್ಲಿ ನೀರಿಲ್ಲ ನೀರಡಿಕೆ ಇಲ್ಲ ಆ ನೀರಿಲ್ಲ ಅಲ್ಲಿ ನಿತ್ಯವಾದ ಜೀವದ ನೀರಿದೆ ಹೇಗಿದೆ ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ನಿತ್ಯ ಜೀವದ ಫಲ ಇದೆ ವೃಕ್ಷ ಇದೆ ನೋವಿಲ್ಲ ಹಗಲು ರಾತ್ರಿಗಳಿಲ್ಲ ಆತನೇ ನಮ್ಮ ಬೆಳಕು ಆತನೇ ನಮ್ಮ ಜೀವ ಆತನೇ ನಮ್ಮ ಸರ್ವಸ್ವ ಹೀಗೆ ಊಹೆ ಮಾಡಲಿಕ್ಕೆ ಆಗೋದಿಲ್ಲ ಆ ಲೋಕದಲ್ಲಿ ನಾವಿರ್ತೇವೆ ಇಲ್ಲಿ ಕಣ್ಣೀರು ಒರೆಸ್ತಾನೆ ಅಂತಂದರೆ ಕೆಲವು ಸಾರಿ ಅಂಥ ಸ್ಥಿತಿಯಲ್ಲಿಯೂ ನಮ್ಮ ಪ್ರಿಯರನ್ನು ಅಲ್ಲಿ ನಾವು ಕಾಣದೆ ಹೋದರೆ ದುಃಖ ಆಗಬಹುದು ಅಂಥ ಸಂದರ್ಭದಲ್ಲಿ ಆ ಒಂದು ಒಂದು ಟ್ರಾನ್ಸಿಷನ್ ಅಂತ ಹೇಳ್ತೇವೆ ಮಾರ್ಪಡುವ ಸಮಯ ಕರ್ತನು ಇದ್ದು ನಮ್ಮನ್ನು ಮೇಲೆ ಕೆತ್ತಿ ಕಣ್ಣೀರನ್ನು ಒರೆಸಿ ಕಣ್ಣೀರು ಎಂದೂ ಇನ್ಮುಂದೆ ಇಲ್ಲದ ಹಾಗೆ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ತೇವೆ ಕೆಲವು ಆ ಆತ್ಮಪ್ರೇರಿತ ಬರಹಗಾರರ ಲೇಖನಗಳಿಂದ ನೂತನವಾದ ನಿತ್ಯ ಜೀವ ಅಮರ ಇಲ್ಲಿದ್ದದ್ದು ಅಲ್ಲಿರೋದು ನಾವು ಮರಣವಿಲ್ಲದ ಬದುಕನ್ನ ಅಲ್ಲಿ ಬದುಕ್ತೇವೆ ಅಂತ ಹೇಳಿ ನೋಡ್ತೇವೆ ಇಲ್ಲಿ ಮುಂಬರುವ ಈ ಬದುಕು ಹೇಗಿರ್ತದೆ ಅನ್ನೋದನ್ನ ಎರಡು ಪೇತ್ರ ಮೂರು ಹತ್ತು ಹತ್ತರಿಂದ ಹದಿಮೂರರಲ್ಲಿ ನಾನು ಓದ್ತೇನೆ ಆ ದಿನದಲ್ಲಿ ಆಕಾಶ ಮಂಡಲವು ಇಲ್ಲದೆ ಹೋಗುವುದು ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಇವುಗಳು ನಮಗೆ ಅರ್ಥ ಬರೆಸ್ತೇವೆ ಅಂತ ನಾನು ನಂಬಿದ್ದೇನೆ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ ದೇ ಯೇಸು ಸ್ವಾಮಿಯವರು ತನ್ನ ಸ್ವಂತ ಪ್ರಾಣವನ್ನೇ ನಮಗಾಗಿ ಕೊಟ್ಟು ಕೊಂಡುಕೊಂಡು ಇಂಥ ಭಾಗ್ಯವನ್ನು ನಮಗೆ ಕೊಡುತ್ತಿರುವಾಗ ಇದಕ್ಕೆ ಬಹಳ ಬೆಲೆ ಇದೆ ನಿತ್ಯ ಜೀವಕ್ಕೆ ಬಹಳ ಬೆಲೆ ಇದೆ ನಮ್ಮ ಜೀವಕ್ಕೆ ಬಹಳ ಬೆಲೆ ಇದೆ ಅದನ್ನ ಕಾಪಾಡಿಕೊಳ್ಬೇಕು ಅದನ್ನ ಕಾಪಾಡಿಕೊಳ್ಬೇಕು ಅಂತಂದ್ರೆ ಕ್ಷುಲ್ಲಕವಾಗಿ ನಾವು ಕಾಣಬಾರ್ದು ಈಗ ಪಡೆಯುವಂಥ ತಿಳುವಳಿಕೆ ಬಹಳ ಅಮೂಲ್ಯ ಇದಕ್ಕೆ ವಿಧಿಯರಾಗಬೇಕು ದೀನರಾಗಬೇಕು ಇವುಗಳನ್ನು ಕೈಕೊಂಡು ನಡಿಬೇಕು ಶುದ್ಧತೆಯನ್ನು ಎತ್ತಿ ಹಿಡಿಬೇಕು ಶೀಲಾ ಧರ್ಮಗಳು ನಮೋವುಗಳಾಗ್ಬೇಕು ನೀತಿ ನ್ಯಾಯಗಳನ್ನ ಸದಾ ಅನುಸರಿಸ್ಬೇಕು ಯಾರಿಗಾದರೂ ಸರಿ ಎಲ್ಲಾದ್ರೂ ಸರಿ ಎಷ್ಟೇ ಬರೋದಾದರೂ ಸರಿ ನಾವು ಈ ಸದ್ಗುಣಗಳನ್ನ ಬಿಡಲೇಬಾರದು ಅಂತ ನೋಡ್ತೇವೆ ಆಗ ನಮಗೆ ಗೊತ್ತಾಗ್ತದೆ ಆಗ ನಮಗೆ ಗೊತ್ತಾಗ್ತದೆ ಏನದು ಗೊತ್ತಾಗೋದು ಶ್ರೀಮತಿ ಎಲ್ ಎನ್ ವೈಟ್ರವರು ಏನು ಬರೀತಾರೆ ಅಂತಂದ್ರೆ ಅವರ ಪುಸ್ತಕ ಶಿಕ್ಷಣ ಪುಟ ಮೂರ್ನೂರ ಒಂದರಲ್ಲಿ ಪರಲೋಕವು ಒಂದು ಶಾಲೆ ಅದರ ಅಭ್ಯಾಸದ ವ್ಯಾಪ್ತಿ ಇಡಿ ವಿಶ್ವ ಅದರ ಶಿಕ್ಷಕ ಅಪರಮಿತ ಜ್ಞಾನಿ ಅದರ ಒಂದು ಶಾಖೆ ಏದೇನಲ್ಲಿ ಸ್ಥಾಪಿತವಾಗಿತ್ತು ರಕ್ಷಣಾ ಯೋಜನೆಯೇ ಈಡೇರಿದ ನಂತರ ಏನೇನು ಶಾಲೆಯಲ್ಲಿ ಶಿಕ್ಷಣ ಮತ್ತೆ ಪ್ರಾರಂಭವಾಗುವುದು ಅಮೆನ್ ನನ್ನೋಣ ನಾವು ಹೇಗೆ ಈ ನಿರಂತರತೆಯನ್ನು ಕಲಿಯಲು ಆದಿಯಲ್ಲಿ ಪ್ರಾರಂಭಿಸಿದೆವು ಪಾಪ ಬಂದು ಇಂತಹ ಭಾಗ್ಯವನ್ನು ನಮ್ಮಿಂದ ಕಿತ್ತುಕೊಂಡಿತು ಆದರೆ ಈ ಪಾಪಕ್ಕೆ ಅಂತ್ಯ ಬಂದ ಮೇಲೆ ಪಾಪವನ್ನು ತಂದಂಥವನಿಗೆ ಪಾಪವನ್ನು ಅನುಸರಿಸಿ ನಡೆದಂಥವ್ರಿಗೆ ಶಿಕ್ಷೆ ಆದ ಮೇಲೆ ನಾವು ಪುನಃ ಆ ಶಾಲೆಯಲ್ಲಿ ಏನು ಕಲೀಲಿಕ್ಕೆ ನಮ್ಮವರು ಶುರು ಮಾಡಿದ್ರು ಮೊದಲ ತಂದೆ ತಾಯಿಗಳು ಅದನ್ನ ಮುಂದೆ ಹೊರಸ್ತೇವೆ ಮಹಾ ಭಾಗ್ಯ ಒಂದು ಸಾಮಾನ್ಯ ಪ್ರಶ್ನೆ ಯಾಕೆ ಪಾಪ ನರಳಾಟ ಕಾಯಿಲೆ ಮರಣ ಇತ್ಯಾದಿ ಇವೆಲ್ಲ ಯಾಕೆ ಬಂದುವು ಜಗತ್ತಿನ ಬಗ್ಗೆಯೂ ನಮಗೆ ಬಹಳಷ್ಟು ಪ್ರಶ್ನೆಗಳಿವೆ ವಿಜ್ಞಾನ ಎಲ್ಲಕ್ಕೂ ಅರ್ಥ ಕೊಡುವುದರಲ್ಲಿ ಸೋತ್ ಹೋಗಿದೆ ಈ ಭೂಮಿಯ ಮೇಲೆ ಯಾವುದು ನಮಗೆ ಇವುಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ಉತ್ತರಗಳಿಲ್ಲಿದೆ ಕೆಲವು ಸರಿ ತೃಪ್ತಿ ಆಗಲ್ಲ ಅವುಗಳನ್ನು ಕೇಳಿ ಅವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ ಆದರೆ ಆ ಮುಂದಿನ ಲೋಕದಲ್ಲಿ ಇವೆಲ್ಲವುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯೇಸು ಸ್ವಾಮಿಯೇ ಸ್ವತಃ ನಿಂತು ನಮಗೆ ಜ್ಞಾನವನ್ನು ಕೊಡ್ತಾನಂತೆ ನಮಗೆ ಶಿಕ್ಷಣವನ್ನು ನೀಡ್ತಾನಂತೆ ಎಂಥ ಮಹಾಭಾಗ್ಯ ಆ ಮೇನ್ ಅಂತ ಹೇಳಬೇಕು ಅಲ್ಲೆಲ್ಲೂ ಹೇಳಬೇಕು ಸುತ್ತಲಿರುವ ಸುತ್ತಲಿರುವುದು ಅಂತಂದ್ರೆ ಅಲ್ಲಿ ಇಷ್ಟು ದೊಡ್ಡದಿದೆ ನಮ್ಮ ಸಣ್ಣ ಮನಸ್ಸುಗಳಿಂದ ಇವುಗಳನ್ನು ಗ್ರಹಿಸಲು ಆಗುವುದಿಲ್ಲ ಒಂದು ಕುರಿತ ಹದಿಮೂರು ಹನ್ನೆರಡರಲ್ಲಿ ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿಯೂ ಆತನನ್ನು ನೋಡುವೆವು ಈಗ ಸ್ವಲ್ಪ ನಮಗೆ ತಿಳಿದಿದೆ ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು ಬಹಳ ಸ್ಪಷ್ಟವಾಗಿ ಪೌಲನು ಇದನ್ನು ಒಂದು ಕೋರಿ ಹದಿಮೂರು ಹನ್ನೆರಡರಲ್ಲಿ ತಿಳಿಸ್ತಾನೆ ಒಂದು ಕೋರಿಂತ ನಾಲ್ಕು ಐದರಲ್ಲಿ ಏನಿದೆ ಕತ್ತ ಕತ್ತಲೆಯಲ್ಲಿರುವವುಗಳನ್ನು ಬೆಳಕಿಗೆ ತರುವನು ಅವನು ಹೃದಯದ ಆಲೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು ಹೊಗಳಿಕೆಯು ದೇವರಿಂದ ಬರುವುದು ನಂಬಿಕೆ ಕಾಪಾಡಿಕೊಳ್ಳಬೇಕು ದೇವರ ವಾಗ್ದಾನಗಳಲ್ಲಿ ನಂಬಿಕೆ ಇಡಬೇಕು ಇರುವ ಬೆಳಕನ್ನು ಬೆಳಗಿಸಬೇಕು ಕಡೆಯವರೆಗೂ ತಾಳ್ಕೊಳ್ಬೇಕು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಒಳ್ಳೆಯದನ್ನು ನಾವು ಮಾಡ್ತಾ ಮುಂದೆ ಸಾಗಬೇಕು ದೇವ್ರ ನಾಮಕ್ಕೆ ಸ್ತೋತ್ರ ಮುಂದೆ ಬರ್ತಾ ಇದ್ದೇವೆ ಇಲ್ಲಿಂದ ಮುಂದಿನ ಶಾಲೆ ಹೇಗಿರ್ತದೆ ಇದನ್ನು ನಾವು ಎರಡು ಕೋರಿಂದ ನಾಲ್ಕು ಹದಿನೇಳರಿಂದ ಹತ್ತೊಂಬತ್ತರಲ್ಲಿ ನೋಡ್ತೇವೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನುಂಟು ಮಾಡಿ ನಮಗೆ ನಿರಂತರವಾಗಿರುವ ಗ್ರ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾ ಕಾಲವೂ ಪೌಲನು ಬರೆಯುವಾಗ ಭಾಳ ಮಾರ್ಮಿಕವಾಗಿಯೂ ಆಳವಾಗಿಯೂ ಬರೀತಾನೆ ನಿಜ ಈಗ ಮ ನಾವು ಒಂದು ರೀತಿ ನೋಡುವಾಗ ಕಣ್ಣಿಗೆ ಕಾಣುವಂಥವುಗಳೇ ಸತ್ಯ ಅಂತ ಜಗತ್ತೆಲ್ಲ ನಂಬಿ ಅದನ್ನೇ ಅನುಸರಿಸಿ ನಡೀತಾ ಇದೆ ಆದರೆ ನಮಗೆ ಕಣ್ಣಿಗೆ ಕಾಣದಂಥವುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಮುಂದೆ ಇದೆ ಅಂತಂದರೆ ನಾವು ಆಧ್ಯಾತ್ಮಿಕ ಜೀವಿಗಳು ಆತ್ಮಿಕ ಜೀವಿಗಳು ಕಣ್ಣಿಗೆ ಕಾಣದ ದೇವರು ಇದ್ದಾನೆ ನಮ್ಮಲ್ಲಿ ಆತನು ತನ್ನ ಕಾರ್ಯ ಸಾಧಿಸ್ತಾ ಇದ್ದಾನೆ ಅನ್ನುವಂತ ನಂಬಿಕೆಯಿಂದ ನಾವು ಮುಂದೆ ಹೋಗುವಾಗ ನಾವು ಕಾಣದಿರುವ ಆ ಭವ್ಯವಾದಂತ ಆಶೀರ್ವಾದಗಳನ್ನ ದೇವರು ನಮಗೆ ಅನುಭವಿಸ ಮಾಡ್ತಾನೆ ಆತನ ನಾಮಕ್ಕೆ ಸ್ತೋತ್ರ ನಮಗಿರುವ ನಿರೀಕ್ಷೆಗಳು ಪ್ರಕಟಣೆ ಇಪ್ಪತ್ತೊಂದು ಒಂದು ಎರಡು ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು ಮೊದಲಿದ್ದ ಆಕಾಶವು ಆಕಾಶ ಮಂಡಲವು ಮೊದಲಿದ ಭೂಮಂಡಲವು ಇಲ್ಲದೆ ಹೋದವು ಇನ್ನೂ ಸಮುದ್ರವೂ ಇಲ್ಲ ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಎರುಸುಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು ಆ ಮೊದಲ ಗಿತ್ತಿಯರ ಬಗ್ಗೆ ತಮಗೆ ಗೊತ್ತಿದೆ ನಮ್ಮ ಕಣ್ಣೀರನ್ನ ಮಕ್ಕಳನ್ನ ಮದುವೆ ಪೂರ್ವದಲ್ಲಿ ಮದುವೆ ದಿನ ಅವರಿಗೆ ಏನೇನು ಮಾಡಿ ಅವರನ್ನ ಅಂದಗೊಳಿಸಿ ಸುಂದರವಾಗಿ ಕಾಣುವ ಹಾಗೆ ಮಾಡ್ತೇವೆ ಈ ರೀತಿ ಪಟ್ಟಣವಿರ್ತದೆ ಈ ಪಟ್ಟಣದ ವಾಸಿಗಳು ಇನ್ನು ಎಷ್ಟು ಸುಂದರವಾಗಿರಬಾರ್ದು ಅಲ್ಲಿ ನಾನು ಮತ್ತು ತಾವು ವಾಸಿಸ್ಬೇಕು ಅದಕ್ಕಾಗಿ ದೇವರು ಇದನ್ನ ಸುಂದರವಾಗಿ ನಿರ್ಮಿಸ್ತಾ ಇದ್ದಾನೆ ಆ ಸೌಭಾಗ್ಯಪೂರಿತ ಭೂಷಣಮಯ ಪವಿತ್ರತೆಯ ಬದುಕನ್ನು ನಮಗೆ ಕೊಡ್ತಾನೆ ಅಂತ ಶಾಸ್ತ್ರದಲ್ಲಿ ನೋಡ್ತೇವೆ ಪ್ರಕಟಣೆ ಎರಡು ಏಳರಲ್ಲಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನ್ನು ಕೇಳಲಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದಯಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು ನೀವಿಲ್ಲಿ ಇಲ್ಲಿ ನಮ್ಗೆ ನಮಗೆ ಹಸಿವೆ ಇರೋದಿಲ್ಲ ಅಂತ ನೋಡ್ತೇವೆ ಆದರೆ ಈ ಹಣ್ಣಿದೆ ಯಾಕೆ ನಮ್ಮ ಜೀವವನ್ನು ಮುಂದೆ ವರ್ಸಲಿಕ್ಕೆ ಹಾಗೆ ದೇವರು ವರವಾಗಿ ಈ ಫಲವನ್ನು ಅಲ್ಲಿ ಇಟ್ಟಿರ್ತಾನಂತೆ ನೋಡ್ತೀವಿ ಪ್ರಕಟಣೆ ಏಳು ಹದಿನಾಲ್ಕರಿಂದ ಹದಿನೇಳರಲ್ಲಿ ಬಿಳಿ ನಿಲ್ವಂಗಿಗಳನ್ನು ತಟ್ಟಿ ತೊಟ್ಟುಕೊಂಡಿರುವವರು ಮಹಾ ಹಿಂಸೆಯನ್ನು ಕುರಿಯಾದ ಕುರಿಯಾದಾತನ ರಕ್ತದಲ್ಲಿ ತೊಳೆದುಕೊಂಡಿದ್ದಾರೆ ಹಗಲಿರುಳು ದೇವರ ಸಿಂಹಾಸನದ ಮುಂದೆ ಇದ್ದು ಆತನ ಸೇವೆ ಮಾಡುತ್ತಾರೆ ಅವರಿಗೆ ಹಸಿವೆ ಇಲ್ಲ ಬಾಯಾರಿಕೆ ಇಲ್ಲ ಬಿಸಿಲು ಜಳವು ಇಲ್ಲ ಯಜ್ಞದ ಕುರಿಯಾದಾತನು ಅವರನ್ನು ಜೀವಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ ದೇವರು ಅವರ ಕಣ್ಣೀರನ್ನು ಬರೆಸಿಬಿಡುವನು ಆಮೇನ್ ಈ ವಾಕ್ಯಗಳು ತಮಸ್ಟೆ ತ ಮಾತಾಡುವುದರಿಂದ ನಾನು ತಮಗೇನು ವಿವರಣೆ ಮಾಡಬೇಕಾಗಿಲ್ಲ ಸಮಯ ಮುಗಿತಾ ಇದೆ ಮುಗಿದಿದೆ ಕೊನೆಯ ಮಾತನ್ನು ಹೇಳಿ ಪಾಠವನ್ನು ಮುಗಿಸ್ತಾ ಇದ್ದೇನೆ ದಿ ಗ್ರೇಟ್ ಟೀಚರ್ ಅಂತ ಆಂಗ್ಲ ಭಾಷೆಯಲ್ಲಿ ದಿ ಅಂತಂದರೆ ಒಬ್ಬನೇ ಇನ್ನೊಬ್ಬನಿಗೆ ದಿ ಗ್ರೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಬ್ಬನೇ ಶ್ರೇಷ್ಠ ಗುರು ಆ ಶ್ರೇಷ್ಠ ಗುರು ಈ ಕಳೆದ ಹದಿಮೂರು ವಾರಗಳ ಪಾಠವನ್ನು ನಮಗೆ ತಿಳಿಯಪಡಿಸಿದ್ದಾನೆ ಈ ಬಡ ಸೇವಕನ ಮೂಲಕ ನನಗೆ ತಿಳಿದ ಅಲ್ಪ ವಿಷಯಗಳನ್ನು ಆತನ ಕೃಪೆಯಿಂದ ಪವಿತ್ರ ಆತ್ಮನ ಒಂದು ಸಹಾಯದಿಂದ ನಿಮ್ಮ ಮುಂದೆ ಇಟ್ಟಿದೆ ಅದು ಬಹಳ ಸಹಾಯವಾಗಿದೆ ಅಂತ ನಾನು ಎನಸ್ತೇನೆ ಈಗ ಈ ಶ್ರೇಷ್ಠ ಗುರು ಇಟ್ಟಿದ್ದಾನೆ ಈ ತ್ರೈಮಾಸಿಕದಲ್ಲಿ ಕಂಡಂತೆ ಕ್ರಿಸ್ತನ ಈ ಭೂಮಿಯ ಮೇಲಿನ ಸೇವೆಯ ಪ್ರಧಾನ ಪಾತ್ರ ಗುರುವಿನದಾಗಿದೆ ಅಂದರೆ ಯೇಸು ಸ್ವಾಮಿಯವರು ಆ ಪ್ರಾರಂಭದಿಂದ ಹಿಡಿದು ಆತನ ಬೋಧನೆ ಚಟುವಟಿಕೆ ಕಾರ್ಯಗಳ ಮೂಲಕ ಸತ್ಯವನ್ನು ತಿಳಿಯಪಡಿಸಿದ ತನ್ನ ಬಗ್ಗೆ ತಂದೆಯ ಬಗ್ಗೆ ರಕ್ಷಣೆಯ ಬಗ್ಗೆ ಮತ್ತು ಮುಂದಿರುವ ನಿರೀಕ್ಷೆಯ ಬಗ್ಗೆ ನಾವು ಕಲ್ತಿದ್ದೇವೆ ಆದ್ದರಿಂದ ಝಕ ಜಕರಾಯ ಹದಿಮೂರು ಆರಲ್ಲಿ ಒಂದು ಪ್ರಶ್ನೆ ಇದೆ ಅವನನ್ನು ನೋಡಿ ಅವನ ಕೈ ಕಾಲು ಎದೆ ತಲೆಗಳ ಮೇಲಿರುವ ಈ ಗಾಯಗಳು ಪಂಚಗಾಯಗಳು ಯಾಕಪ್ಪ ಹೇಗೆ ಅಂತ ಒಂದು ವೇಳೆ ಕೇಳಿದರೆ ಅವನೇನ್ ಹೇಳ್ತಾನೆ ಅಂತಂದ್ರೆ ಆತನು ನನ್ನ ಸ್ನೇಹಿತರ ನಿವಾಸದಲ್ಲಿ ಇವು ಆದವು ಎನ್ನುತ್ತಾನಂತೆ ದುಃಖಕರ ನಮ್ಮ ಮನೆಯಲ್ಲಿ ಆತನಿಗೆ ಈ ಗಾಯಗಳಾದವು ಅಂದ್ರೆ ನಾವು ಒಳ್ಳೆಯವರು ಕೆಟ್ಟವರು ಒಳ್ಳೆಯವರಾದ್ರೆ ಎಷ್ಟು ಒಳ್ಳೆಯವರು ಕೆಟ್ಟವರಾದ್ರೆ ಎನ್ ಎಷ್ಟು ಕೆಟ್ಟವರು ಸ್ವಲ್ಪ ಊಹೆ ಮಾಡಿ ಆ ಬಗ್ಗೆ ಇದು ನಮಗೆ ಹೇಳ್ತದೆ ಇಷ್ಟು ನಾವು ಕೆಡುಕರಾಗಿದ್ದರೂ ನಾವು ಪುನಃ ಅವನ ಬಳಿಗೆ ಸೇರಿ ಪಶ್ಚಾತ್ತಾಪಪಟ್ಟು ಅವನನ್ನು ನೋಡಿ ದೀನರಾಗಿ ಕೆಟ್ಟದ್ದನ್ನು ಬಿಟ್ಟು ಪ್ರಾರ್ಥಿಸಿದರೆ ನಮ್ಮನ್ನ ನೋಡಿ ಅವನು ನಮ್ಮನ್ನ ಕ್ಷಮಿಸಿ ನಮ್ಮನ್ನ ನಮ್ಮ ಕುಟುಂಬಗಳನ್ನ ನಮ್ಮ ಸಭೆಯನ್ನು ನಮ್ಮ ನಾಡನ್ನ ಮೇಲಕ್ಕೆತ್ತಿ ಆರೋಗ್ಯವನ್ನು ಕೊಟ್ಟು ಆತನ ನಿತ್ಯ ಜೀವಕ್ಕೆ ಯೋಗ್ಯರನ್ನಾಗಿ ಮಾಡಿ ನಡೆಸ್ತಾನಂತ ಆ ಒಂದು ಮಹಾಭಾಗ್ಯವನ್ನ ತಾವು ಪಡೆದುಕೊಳ್ಬೇಕಂತಿದ್ದೀರಾ ದೇವರು ತಮ್ಮನ ಆಶೀರ್ವಾದ ಮಾಡಲಿ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ಪಾಠವನ್ನು ಮುಗಿಸೋಣ ಪೂಜ್ಯ ತಂದೆಯೇ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಈ ಪಾಪದ ಶರೀರ ಅಂತ್ಯವಾದ ನಂತರ ತನ್ನ ನಿದ್ರೆಯ ಮೇಲೆ ನೀನು ಬಂದು ಯೇಸುಸ್ವಾಮಿಯವರನ್ನು ನಮಗಾಗಿ ಕಳುಹಿಸಿ ಅವರು ಬಂದು ನಮಗೆ ಜೀವ ಕೊಟ್ಟು ಎಬ್ಬಿಸಿ ನಿನ್ನ ಲೋಕಕ್ಕೆ ಕರೆದುಕೊಂಡು ಆ ಲೋಕವನ್ನು ಸೇರಿಸುವರೆಂದು ನಾವು ಪಾಠದ ಮೂಲಕ ಕಲ್ತ್ ಕಲ್ತಿದ್ದೇವೆ ನಮ್ಮನ್ನು ಕ್ಷಮಿಸು ನಮ್ಮ ಪಾಪಗಳನ್ನು ಕ್ಷಮಿಸು ಇವುಗಳ ಮೇಲೆ ದೃಷ್ಟಿ ಇಡಲು ನೀನು ನಮಗೆ ಸಹಾಯಕನಾಗು ಕೇಡು ತೊಂದರೆಗಳಿಂದ ತಪ್ಪಿಸು ಸೈತಾನ್ನನ್ನು ಸೈತಾನ್ನ ಪ್ರೇರಕರನ್ನು ದೂರವಿಡು ನಾವು ಎಂದೆಂದಿಗೂ ನಿನ್ನ ನೀ ರಾಜ್ಯಕ್ಕಾಗಿಯೂ ಯೇ ಸ್ವಾಮಿಯವರ ನೀತಿಗಾಗಿಯೂ ತವಕಪಟ್ಟು ಪ್ರಾರ್ಥನಾ ವೀರರು ನಂಬಿಕೆಯಲ್ಲಿ ದೃಢರು ನಿರೀಕ್ಷಾ ಭಾವಿಗಳು ಆಶಾ ಜೀವಿಗಳು ಆಗಿ ಜೀವಿಸಲು ನಮಗೆ ಸಹಾಯ ಮಾಡಿ ಬೇಗ ಬಂದು ನಿನ್ನ ನೀತಿ ರಾಜ್ಯಕ್ಕೆ ಕರೆದುಕೊಂಡು ಹೋಗೆಂದು ಎ ಸ್ವಾಮಿರ ಹೆಸರಿನಲ್ಲಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿಕೊಳ್ಳುತ್ತೇನೆ ತಂದೆಯೇ ಆಮೇಲೆ